ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಾ ಗೌಡ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದೆ, ಪಾಂಡು ಹೇಗೆ ಮರಣ ಹೊಂತಾನೆ ಅಂತ. ಹಾಗೆ ಮಾದ್ರಿ ಕೂಡ ಮರಣ ಹೊಂತಾಳೆ. ಅದೇ ರೀತಿ ಅಲ್ಲಿನ ಮಹರ್ಷಿಗಳೆಲ್ಲ ಸೇರಿ ನಿರ್ಧಾರ ಮಾಡ್ತಾರೆ, ಕುಂತಿ ಹಾಗೂ ಕುಂತಿಯ ಮಕ್ಕಳು ಇನ್ಮೇಲೆ ಈ ಕಾಡಲ್ಲಿ ಇರೋದು ಬೇಡ, ಅವ್ರನ್ನ ಹಸ್ತಿನಾಪುರಕ್ಕೆ ಕಳಿಸ್ಬೇಕು, ಯಾಕಂದರೆ ಅವರ ಬೆಳವಣಿಗೆ ಇನ್ನು ಹಸ್ತಿನಾಪುರದಲ್ಲೇ ಆಗಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಆ ನಿರ್ಧಾರದ ಪ್ರಕಾರವಾಗಿ ಎಲ್ಲರೂ ಹಸ್ತಿನಾಪುರಕ್ಕೆ ತೆರಳ್ತಾರೆ. ವೀಕ್ಷಕರೇ, ಹಸ್ತಿನಾಪುರದಲ್ಲಿ ಭೀಷ್ಮ ಇರ್ಬೋದು, ಹಾಗೆ ಧೃತರಾಷ್ಟ್ರ, ಗಾಂಧಾರಿ, ಸತ್ಯವತಿ, ಅಂಬಿಕೆ, ಅಂಬಾಲಿಕೆ, ಹೀಗೆ ಎಲ್ಲರೂ ಹಸ್ತಿನಾಪುರದ ಜನರೆಲ್ಲರೂ ಇವರ ಬರವಿಗಾಗಿ ಕಾಯ್ತಾ ಇರ್ತಾರೆ. ಹಾಗೆ ಎಲ್ಲ ಇವರು ಅಂದರೆ ಪಾಂಡವ 5 ಜನ ಮಕ್ಕಳು ಇರ್ಬೋದು, ಹಾಗೆ ಕುಂತಿ, ಹಾಗೆ ಶತಶೃಂಗದ ಮಹರ್ಷಿಗಳು ಎಲ್ಲರೂ ಬಂದು ಸೇರ್ತಾರೆ ಹಸ್ತಿನಾಪುರಕ್ಕೆ. ಇವರನ್ನು ನೋಡಿದಾಗ ಹಸ್ತಿನಾಪುರದಲ್ಲಿರೋರಿಗೆ ಬಹಳ ಬೇಜಾರಾಗತ್ತೆ, ಯಾಕಂದರೆ ಕುಂತಿ ಆವಾಗಲೇ ತನ್ನ ಗಂಡನನ್ನು ಕಳೆದುಕೊಂಡಿರ್ತಾನೆ. ಹಾಗೆ ಮಕ್ಕಳನ್ನು ನೋಡಿ ಎಲ್ಲರೂ ದುಃಖವಾಗಿರ್ತಾರೆ. ಕುಂತಿ ಬರ್ತಾಳೆ, ಬಂದು ಎಲ್ಲರನ್ನ ಅಪ್ಕೋತಾಳೆ. ಹಾಗೆ ಎಲ್ಲರೂ ದುಃಖದಿಂದನೇ ಇರ್ತಾರೆ. ಹಾಗೆ ಮಹರ್ಷಿಗಳು ಕೂಡ ಜೊತೆಗೆ ಬಂದಿರ್ತಾರೆ. ಇನ್ನು ಮಹರ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ಉಪಚಾರ ಮಾಡಬೇಕು ಅಂತ ಹೇಳಿ ಹಸ್ತಿನಾಪುರದ ಜನರಿರ್ಬೋದು, ಹಾಗೆ ಭೀಷ್ಮ ಇರ್ಬೋದು, ಸತ್ಯವತಿ, ಎಲ್ಲರೂ ಅವ್ರನ್ನ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಅದೇ ರೀತಿ ಮಹರ್ಷಿಗಳು ಪಾಂಡುವಿಗೆ ಏನಾಗಿತ್ತು, ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾರೆ. ಅಂದರೆ ಪಾಂಡುವಿಗೆ 5 ಜನ ಮಕ್ಕಳ ಜನನ ಹೇಗಾಯಿತು, ಧೃತರಾಷ್ಟ್ರ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರ ಜನನ ಹೇಗಾಯಿತು, ಹಾಗೆ ಇವರು ಯಾವ ದೇವರುಗಳಿಂದ ಜನನ ಹೊಂದಿದ್ರು, ಅದನ್ನು ಕೂಡ ಮಹರ್ಷಿಗಳು ಈ ಹಸ್ತಿನಾಪುರದವರಿಗೆ ವಿವರಣೆ ನೀಡ್ತಾರೆ. ಅದೇ ರೀತಿ ಪಾಂಡುವಿಗೆ ಬಂದಿದ್ದಕ್ಕಂತಹ ಶಾಪದ ಬಗ್ಗೆ ಕೂಡ ಹೇಳ್ತಾರೆ. ಹಾಗೆ ಪಾಂಡು ಯಾವ ರೀತಿ ಮರಣ ಹೊಂತಾನೆ, ಹಾಗೆ ಮಾದ್ರಿ ಕೂಡ ಕೈಗೊಂಡ ನಿರ್ಧಾರ, ಇದನ್ನೆಲ್ಲವನ್ನು ಹಸ್ತಿನಾಪುರದ ಜನರಿಗೆ ವಿವರಿಸ್ತಾರೆ. ಇದನ್ನು ಕೇಳಿ ಹಸ್ತಿನಾಪುರದವರಿಗೆ ಅಂದರೆ ಭೀಷ್ಮ ಇರ್ಬೋದು, ಸತ್ಯವತಿ ಇವರಿಗೆಲ್ಲ ಬೇಜಾರಾಗತ್ತೆ. ಆದರೆ ಏನು ಮಾಡಲಿಕ್ಕಾಗಲ್ಲ, ಎಲ್ಲ ಆಲ್ರೆಡಿ ಆಗೋಗಿದೆ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾರೆ. ಅದೇ ರೀತಿ ಮಹರ್ಷಿಗಳು ಹೇಳ್ತಾರೆ, ಇನ್ಮೇಲೆ ಪಾಂಡುವಿನ ಮಕ್ಕಳಾಗಿರುವಂತಹ 5 ಜನ ಮಕ್ಕಳು ಹಾಗೆ ಕುಂತಿಯ ಮುಂದಿನ ಜವಾಬ್ದಾರಿಗಳನ್ನೆಲ್ಲ ನೀವೇ ನಿರ್ವಹಿಸಬೇಕು, ಅವರ ಬೆಳವಣಿಗೆಗೆ ನೀವೇ ಸಹಕಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಹರ್ಷಿಗಳು ಅವರು ಶತಶೃಂಗ ವನಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಇಲ್ಲಿ ಎಲ್ಲರೂ ಮಕ್ಕಳನ್ನೆಲ್ಲ ನೋಡ್ತಾರೆ, ಚೆನ್ನಾಗಿ ಕರ್ಕೊಡ್ತಾರೆ, ಒಳಗಡೆ ಕರ್ಕೊಂಡು ಅವ್ರಿಗೇನು ಬೇಕು ಉಪಚಾರ ಎಲ್ಲ ಮಾಡ್ತಾರೆ. ಅದೆಲ್ಲ ಆದ ನಂತರ ಇನ್ನೇನು ಪಾಂಡುವಿನ ಅಂತ್ಯ ಸಂಸ್ಕಾರ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡಿ ಪಾಂಡುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸ್ತಾರೆ. ಅದಾದ ನಂತರ ವ್ಯಾಸ ಬರ್ತಾನೆ. ವ್ಯಾಸ ಬಂದು ಸತ್ಯವತಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದರೆ ವೀಕ್ಷಕರೇ, ವ್ಯಾಸನಿಗೆ ಎಲ್ಲ ಗೊತ್ತಿರತ್ತೆ, ಇನ್ನು ಮುಂದಿನ ಭವಿಷ್ಯದಲ್ಲಿ ಏನೇನು ಆಗತ್ತೆ ಎಲ್ಲವೂ ಗೊತ್ತಿರತ್ತೆ. ಅದೇ ರೀತಿ ಅವನು ಸತ್ಯವತಿಗೆ ಹೇಳ್ತಾನೆ, ನೀನು ಹೇಳಿದೆ ಅಂತ ನಾನು ನಿನಗೆ ಎಲ್ಲ ರೀತಿಯಾದಂಥ ಸಹಾಯ ಕೂಡ ಮಾಡಿದೆ, ಆದರೆ ನನಗೆ ಏನು ತೋಚ್ತಾ ಇದೆ ಅಂತ ಹೇಳಿದರೆ ಮುಂದೆ ಭವಿಷ್ಯದಲ್ಲಿ ಈ ಕುರುವಂಶ ನಾಶವಾಗಬಹುದು ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ. ಅದೇ ರೀತಿ ಧೃತರಾಷ್ಟ್ರನ ಮಕ್ಕಳಿರ್ಬೋದು, ಹಾಗೆ ಪಾಂಡುವಿನ ಮಕ್ಕಳು, ಇವರಿಬ್ಬರ ಮಧ್ಯೆ ಜಗಳ ನಡೀಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಸತ್ಯವತಿಗೆ ಗಾಬರಿಯಾಗತ್ತೆ. ಆದರೆ ವ್ಯಾಸ ಹೇಳ್ತಾನೆ, ಇದು ನಿಜವಾದ ಸಂಗತಿ, ಇವರೇ ಕಚ್ಚಾಡಿಕೊಂಡು ಜಗಳ ಆಡಿಕೊಂಡು ಸಾವಿಗೆ ಕಾರಣ ಆಗ್ತಾರೆ ಅಂತ ಹೇಳ್ತಾನೆ. ಇಂತಹ ಸಂಕಟದ ವಿಷಯಗಳು ಇನ್ನು ಭವಿಷ್ಯದ ಕಾಲದಲ್ಲಿ ನಡೀಬೇಕಾದರೆ ನೀನು ಯಾಕೆ ಈ ಅರಮನೆಯಲ್ಲಿ ಇರ್ತೀಯಾ, ಹೋಗಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡು ಅಂತ ವ್ಯಾಸ ಸತ್ಯವತಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಸತ್ಯವತಿಗೆ, ಹೌದು, ನಾನು ಇಂತಹ ಸಂಕಟದ ಸಮಯದಲ್ಲಿ ನನಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳು ಅರಮನೆಯನ್ನು ತ್ಯಜಿಸಿ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದೇ ರೀತಿಯಾಗಿ ಅವಳು ಅಂಬಿಕೆ ಹಾಗೂ ಅಂಬಾಲಿಕೆಯ ಬಳಿ ಬರ್ತಾಳೆ. ಬಂದು ಎಲ್ಲ ವಿಷಯಗಳನ್ನು ಅವರಿಗೂ ಸಂಪೂರ್ಣವಾಗಿ ಮನದಟ್ಟಾಗುವ ಹಾಗೆ ಹೇಳ್ತಾಳೆ. ಹಾಗೆ ಸತ್ಯವತಿ ಅಂಬಿಕೆ ಹಾಗೂ ಅಂಬಾಲಿಕೆಯನ್ನು ಕೂಡ ಕಾಡಿಗೆ ಬಂದು ತಪಸ್ಸು ಮಾಡುವಂತೆ ಕೇಳ್ಕೊಳ್ತಾಳೆ. ಅಂಬಿಕೆ ಹಾಗೂ ಅಂಬಾಲಿಕೆಗೆ ಕೂಡ ಹೌದು, ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡುವ ಅಂತ ಅವರು ನಿರ್ಧಾರ ಮಾಡಿ ಸತ್ಯವತಿಗೆ ಸರಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಸತ್ಯವತಿಗೆ ತನ್ನ ಕಣ್ಮುಂದೆ ನಡೆದು ಹೋದ ಘಟನೆಗಳೆಲ್ಲ ನೆನಪಾಗತ್ತೆ. ಏನೇನಾಯಿತು, ತನ್ನ ಮದುವೆ ಆಗಿರೋದು, ಹಾಗೆ ಹಸ್ತಿನಾಪುರಕ್ಕೆ ಬಂದಿರೋದು, ಅದೇ ರೀತಿ ತನ್ನ ಮಕ್ಕಳ ಸಾವಾಗಿರೋದು, ವಿಚಿತ್ರ ವೀರ ಇರ್ಬೋದು ಅವನ ಸಾವಾಗಿರೋದು, ತದನಂತರ ಅವಳು
ಭೀಷ್ಮನ ಬಳಿ ಸಹಾಯ ಕೇಳಿದಾಗ ಅವನು ಸಹಾಯ ಮಾಡದೇ ಇರೋದು, ಅದನಂತರ ವ್ಯಾಸನ ಬಳಿ ಹೋಗಿ ಕೇಳಿರೋದು, ಅವನು ವ್ಯಾಸ ಇವಳಿಗೆ ಎಲ್ಲ ರೀತಿಯಾದಂತಹ ಸಹಾಯ ಮಾಡಿರೋದು, ಕುರುವಂಶ ಮುಂದುವರಿಬೇಕಾದ್ರೆ ಇದೆಲ್ಲ ಅವಳ ಕಣ್ಣಿಗೆ ಕಟ್ಟಿದಂತ ಆಗ್ತದೆ. ಹಾಗೆ ಎಲ್ಲನ ಒಮ್ಮೆ ಅವಳು ನೆನಪಿಸ್ಕೋತಾಳೆ. ನೆನಪಿಸ್ಕೊಂಡು ಇನ್ನೇನು ಭೀಷ್ಮನ ಬಳಿ ಹೋಗಿ ಇದನ್ನೆಲ್ಲ ಹೇಳಬೇಕು ಅಂತ ಅವಳು ಆಲೋಚಿಸಿ ಭೀಷ್ಮನನ್ನು ಕರೀತಾಳೆ. ಹಾಗೆ ಭೀಷ್ಮ ಬರ್ತಾನೆ, ಬಂದು ಇವಳು ಮುಂದೆ ನಿಲ್ತಾನೆ. ಹೇಳ್ತಾಳೆ ಸತ್ಯವತಿ ಆಗ ಭೀಷ್ಮನಿಗೆ, ನೋಡು ಮಗ, ಈ ಥರ ಇಂಥ ಸಂಘಟನೆಗಳೆಲ್ಲ ನಡೆದು ಹೋಯಿತು, ಇನ್ನು ಮುಂದೆ ನಾನು ಇಲ್ಲಿ ಇರೋದಿಲ್ಲ, ನಾನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕು ಅಂತ ಇದ್ದೇನೆ. ಇನ್ನು ಮುಂದೆ ಕುರುವಂಶದ ಜವಾಬ್ದಾರಿ ಇರ್ಬೋದು, ಹಾಗೆ ಅದರ ಅಭಿವೃದ್ಧಿ ಕೂಡ ಎಲ್ಲ ನಿನ್ನ ಮೇಲೆ ಇದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಭೀಷ್ಮನಿಗೆ ಬಹಳ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಭೀಷ್ಮನಿಗೆ ಇರೋದು ಒಬ್ಬ ಸಂಬಂಧಿ, ಏನಾದರೂ ಇದ್ದರೆ ಹೇಳ್ಕೋಬೋದು ಅಂತಿದ್ದರೆ ಅದು ಸತ್ಯವತಿ ಆಗಿರ್ತಾಳೆ. ತನ್ನ ತಂದೆಯ ಸಾವಿನ ನಂತರ ಅವನು ಎಲ್ಲನೂ ಸತ್ಯವತಿ ಬಳಿ ಹೇಳ್ಕೋತಾನೆ. ಆದರೆ ಈಗ ಸತ್ಯವತಿಯೇ ಅರಣ್ಯಕ್ಕೆ ಹೋಗ್ತಾಳೆ, ಅರಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗ್ತಾಳೆ ಅಂತ ಹೇಳಿದಾಗ ಅವನಿಗೆ ತುಂಬ ಗಾಬರಿಯಾಗತ್ತೆ. ಅವನು ಸತ್ಯವತಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದರೆ, ಅಮ್ಮ ನೀನು ಹೋಗೋದು ಸರಿಯಲ್ಲ, ನೀನು ನನ್ನನ್ನು ಒಬ್ಬಂಟಿ ಮಾಡಿ ಹೋಗಬೇಡ, ನೀನು ಹೋಗೋದಾದರೆ ನನ್ನ ಅಪ್ಪಮ್ಮ ನೀಡಿರುವ ಒಂದು ವರ ಅಂದರೆ ಸ್ವ ಇಚ್ಛಾ ಮರಣಿ ಅನ್ನೋ ವರ, ಅಂದರೆ ತನಗೆ ಈಗಲೇ ಸಾವು ಬೇಕು ಅನ್ನೋದಿದ್ದರೆ ಅವನದನ್ನು ನೆನಪಿಸ್ಕೊಂಡ್ರೆ ಆ ವರವನ್ನು ಕೇಳಿದರೆ ಅವನು ಅವಾಗಲೇ ಸಾಯ್ತಾನೆ, ಅಂಥ ವರವನ್ನು ಉಪಯೋಗಿಸಿ ನಾನು ಇಲ್ಲೇ ಸತ್ತು ಬಿಡ್ತೇನೆ, ನನಗಿನ್ನೇನು ಬೇಡ ಅಂತ ಹೇಳ್ತಾನೆ ಭೀಷ್ಮ. ಇದನ್ನು ಕೇಳಿ ಸತ್ಯವತಿಗೆ ಗಾಬರಿಯಾಗತ್ತೆ. ಸತ್ಯವತಿ ಹೇಳ್ತಾನೆ ಭೀಷ್ಮನಿಗೆ, ಮಗ ನೀನು ಈ ಥರ ಎಲ್ಲ ಮಾಡೋದು ತಪ್ಪು, ಇನ್ಮೇಲೆ ಕುರುವಂಶದ ಅಭಿವೃದ್ಧಿ ಇರ್ಬೋದು, ಅದರ ಮುಂದಿನ ಏನು ಅಭಿವೃದ್ಧಿ ಆಗಬೇಕು ಅದೆಲ್ಲ ನಿನ್ನ ತಲೆ ಮೇಲಿದೆ, ಹಾಗೆ ಧೃತರಾಷ್ಟ್ರ ಇರ್ಬೋದು, ಹಾಗೆ ಪಾಂಡುವಿನ ಮಕ್ಕಳು ಹಾಗೂ ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಚಿಕ್ಕವರೇ, ಅವರು ಸಣ್ಣವರು, ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಇನ್ಮೇಲೆ ಏನೇ ಇದ್ದರೂ ಎಲ್ಲವನ್ನು ನೀನೇ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಅಮ್ಮನ ಮಾತಿಗೆ ಒಲ್ಲೆ ಅಂತ ಹೇಳಲಿಕ್ಕೆ ಭೀಷ್ಮನಿಗೆ ಆಗೋದಿಲ್ಲ, ಸರಿ ಅಂತ ಸಮ್ಮತಿಸ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸತ್ಯವತಿ ಯಾವ ಥರ ನಿರ್ಧಾರವನ್ನು ಕೈಗೊಂಡ್ಲು, ಯಾವ ಥರ ಅವಳು ಭೀಷ್ಮನ ಮನಸ್ಸನ್ನು ಒಲಿಸಿದ್ಲು ಅಂತ ನೋಡಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗತ್ತೆ, ಮುಂದೆ ಭೀಷ್ಮ ಪಾಂಡವರ ಮಕ್ಕಳಿರ್ಬೋದು ಹಾಗೆ ಧೃತರಾಷ್ಟ್ರನ ಮಕ್ಕಳನ್ನು ಯಾವ ಥರ ಅವನ ಅಭಿವೃದ್ಧಿಗೆ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.